ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾಳೆ ಬೆಳಗ್ಗೆ 11 ಗಂಟೆಗೆ ಬಂಟ್ವಾಳದ ಪಾಣೆ ಮಂಗಳೂರಿನಲ್ಲಿರುವಂತಹ ಸಾಗರ್ ಆಡಿಟೋರಿಯಂನಲ್ಲಿ ಮೈಸೂರು ವಿಭಾಗೀಯ ಮಟ್ಟದ ಪ್ರತಿನಿಧಿಗಳ ಸಂಕಲ್ಪ ಸಮಾವೇಶ ಕಾರ್ಯಕ್ರಮದ ಉದ್ಘಾಟನೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಶುಭ ಕೋರಿ ತಮ್ಮ ನಾಯಕರನ್ನ ಸ್ವಾಗತಿಸುವಂತಹ ನಿಟ್ಟಿನಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳನ್ನ ದಾರಿಯುದ್ದಕ್ಕೂ ಅಳವಡಿಸಿದ್ದಾರೆ. ಮಂಗಳೂರಿನ ಪಂಪ್ವೆಲ್ನಿಂದ ಬಂಟ್ವಾಳದ ಹಾದಿಯ ಉದ್ದಕ್ಕೂ ಇದನ್ನ ಅಳವಡಿಸಿದ್ದು ಇದೀಗ ಒಂದೇ ದಿನಕ್ಕೆ ಈ ಬ್ಯಾನರ್ಗಳು ದರಶಾಹಿಯಾಗಿದ್ದು ಅಪಾಯಕಾರಿ ಸನ್ನಿವೇಶವನ್ನ ಸೃಷ್ಟಿ ಮಾಡಿವೆ. ದಾರಿ ಹೋಕರು ವಾಹನ ಸವಾರರು ಹೋಗ್ತಾ ಇರುವಾಗ ಈ ಬ್ಯಾನರ್ಗಳು ರಸ್ತೆಗೆ ಅಡ್ಡವಾಗಿ ಬಾಗಿ ನಿಂತಿರುವುದರಿಂದ ವಾಹನ ಚಾಲಕರಿಗೆ ಅಪಾಯವಾಗುವ ಸಾಧ್ಯತೆ ಇದೆ. ಬೃಹತ್ ಗಾತ್ರದ ಬ್ಯಾನರ್ಗಳನ್ನ ಸಪೂರವಾದ ಪಿವಿಸಿ ಪೈಪ್ಗಳಿಗೆ ಕಟ್ಟಲಾಗಿದ್ದು ಇವುಗಳು ವಾಹನ ಸವಾರರಿಗೆ ಕಿರಿಕಿರಿಯನ್ನ ಉಂಟು ಮಾಡುತ್ತದೆ ಎಂದು ಕೆಲವರು ದೂರಿದ್ದಾರೆ. ಅಲ್ಲ, ಸಮಾವೇಶ ಮಾಡೋದು ಸರಿ, ಸಂಘಟನೆಗಳಿಗೆ ಸಮಾವೇಶಗಳು ಬೇಕಾಗ್ತದೆ. ಆದರೆ ಒಂದು ಪರಿಸರವನ್ನು ಹಾಳು ಮಾಡಿ ಸಾರ್ವಜನಿಕರಿಗೆ ಉಪದ್ರವ ಕೊಟ್ಟು ಇಂಥ ಸಮಾವೇಶಗಳು ಬೇಕಾ? ನೋಡಿ, ಅಲ್ಲಿ KPTಯಿಂದ ನಂತರವರೆಗೆ ಮಾಡಿದಂಥದ್ದು ಕೆಲಸ. ಈಗ ನಾವು ಪರಿಸರ ಅಂತ ಇಷ್ಟೆಲ್ಲ ನಾವು ಒದ್ದಾಟ ಮಾಡ್ತಿದ್ದೆ, ಯಾವುದೇ ಆರ್ಟಿಫಿಷಿಯಲ್ ವಸ್ತುಗಳನ್ನು ಪ್ರಯೋಗಿಸದೆ ನಾವು ಎಲ್ಲ ಕೆಲಸಗಳನ್ನು ಮಾಡಬೇಕು, ಫ್ಲೆಕ್ಸ್ಗಳನ್ನು ಬ್ಯಾನ್ ಮಾಡಬೇಕು ಅಂತೆಲ್ಲ ಹೇಳ್ತೇವೆ. ಆದರೆ ಈ ಪ್ಲಾಸ್ಟಿಕ್ ಗಮ್ ಟೇಪನ್ನು ಹಾಕಿಕೊಂಡು ಇವರು ಹೀಗೆ ಮಾಡಿ ಪುನಃ ಸಾರ್ವಜನಿಕ ದ್ವಿಚಕ್ರ ವಾಹನದವರಿಗೆ ಅದನ್ನೆಲ್ಲ ತಾಗಿಸಿಕೊಂಡು ಎಷ್ಟು ಕಷ್ಟದ ಕೆಲಸ ಅಂತ ಅದನ್ನೆಲ್ಲ ಯಾಕೆ ಮಾಡಬೇಕು? ಒಂದು ಕ್ರಮ ಪ್ರಕಾರವಾಗಿ ಯಾರಿಗೂ ಒಂದು ಕಾಂಟ್ರಾಕ್ಟ್ ಕೊಟ್ಟು ಚೆನ್ನಾಗಿ ಮಾಡಲಿ, ಅದಕ್ಕೇನು ಬೇಡ ಅಂತ ಹೇಳಿದ್ರು. ಅದೇ ಪರಿಸರಕ್ಕೆ ನಾಶ ಆಗುವಂಥ, ಅದೇ ರೀತಿ ಕರ್ನಾಟಕ ಬ್ಯಾಂಕಿನವರು ಎಲ್ಲರಿಗೂ ಸಾರ್ವಜನಿಕ ಅನುಕೂಲವಾಗಲಿ ಅಂತ ಒಂದು ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿದ್ದಾರೆ. ಅದು ಉದ್ಘಾಟನೆ ಆಗದ ಸಮಯದಲ್ಲಿ ಈಗಲೇ ಅವರು ತರಾತುರಿಯಲ್ಲಿ ಇಂಥದ್ದನ್ನೆಲ್ಲ ಮಾಡಿಕೊಂಡು ಸಾರ್ವಜನಿಕರು ಅದನ್ನು ಉಪಯೋಗಿಸುವ ಹಾಗೆ ಮಾಡದೆ ಇನ್ನೇನೋದಕ್ಕೂ ಉಪಯೋಗಿಸಿಕೊಂಡು ಇವರ ಸಂಘಟನೆ ಬಲ ಮಾಡುವ ಅಗತ್ಯ ಖಂಡಿತ ಇಲ್ಲ. ಪರಿಸರವನ್ನು ಒಳ್ಳೆಯದು ಕಾಪಾಡಿಕೊಂಡು ಇದನ್ನು ಮಾಡಲಿ, ಅದಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಕಾರ ಮಾಡಲಿ. ಯಾವುದು ಆಡಳಿತ ಸಂಘಟನೆಗೆ ಒಂದು ಬೇಕು, ಎಲ್ಲ ಸಮಾವೇಶಗಳು ಅಗತ್ಯ. ಆದರೆ ಹೀಗೆ ಖಂಡಿತ ಪರಿಸರಕ್ಕೆ ಹಾಳು ಮಾಡುವುದು ಮತ್ತು ಸಾರ್ವಜನಿಕರಿಗೆ ಉಪದ್ರವ ಮಾಡುವ ಸಮಾವೇಶಗಳು ಖಂಡಿತ ಬೇಡ.